ಸುಡುತ್ತಿರುವ ಬಿಸಿಲಿನಲ್ಲಿ ಕಾಲಿಗೆ ಚಪ್ಪಲಿ ಇಲ್ಲದೆ ಮಕ್ಕಳು ಹರೀಶ್ ಭವ್ಯರು ಓಡುತ್ತಾ ಇರ್ತಾರೆ. ಅವರಿಗೆ ಸ್ವಲ್ಪ ದೂರದಲ್ಲಿ ಶಾರದಾ ಓಡ್ಕೊಂಡು ಬರ್ತಾ ಅವರನ್ನ ಹಿಡ್ಕೋಬೇಕು ಅಂತ ನೋಡ್ತಾ ಇರ್ತಾಳೆ. ನಿಂತ್ಕೊಳ್ಳಿ ಮಕ್ಕಳೇ, ಬಿಸಿಲು ತುಂಬಾ ಇದೆ, ಕಾಲಿಗೆ ಚಪ್ಪಲಿ ಕೂಡ ಇಲ್ಲ, ನನ್ ಮಾತು ಕೇಳಿ ಹಿಂದಕ್ಕೆ ಬಂದ್ಬಿಡಿ, ನಾವು ನಮ್ಮನೆಗೆ ಹೊರಟೋಗೋಣ. ನಾವು ಮನೆಗೆ ಬರಲ್ಲ, ನಾವು ಅಮ್ಮನ ಹತ್ರನೇ ಹೋಗ್ತೀವಿ, ಅಮ್ಮನ ಜೊತೆಗೆ ಇರ್ತೀವಿ. ಗುಡಿ ಹತ್ರ ಅಮ್ಮ ಬಿಸಿಲಲ್ಲಿ ಇರ್ತಾಳ ಕಣೋ, ಬಿಸಿಲಲ್ಲೇ ಹಳೆ ಕೊಡು ಹಿಡ್ಕೊಂಡು ಹೂ ಮಾರ್ತಾ ಇರ್ತಾಳೆ. ನನ್ ಮಾತು ಕೇಳಿ ಹಿಂದಕ್ಕೆ ಬಂದ್ಬಿಟ್ರು, ಮನೆಗೆ ಹೋಗೋಣ. ಕತ್ತಲಾದ ಮೇಲೆ ನಿಮ್ಮಮ್ಮ ಹೇಗೂ ಮನೆಗೆ ಬರ್ತಾಳಲ್ಲ, ಹಾಗ ಮಾತಾಡ್ಕೋಬಹುದು. ಅಮ್ಮ ಬರೋ ಹೊತ್ತಿಗೆ ತಡ ಆಗುತ್ತೆ, ನಾವು ಆಗ್ಲೇ ಮಲ್ಕೊಂಡ್ಬಿಟ್ಟಿರ್ತೀವಿ, ಮತ್ತೆ ಎದ್ದು ನೋಡೋ ಹೊತ್ತಿಗೆ ಅಮ್ಮ ಇರಲ್ಲ, ನೀನೇ ಇರ್ತೀಯ. ನಿನ್ ಜೊತೆ ಆ ಮನೆಯಲ್ಲಿ ಬಿಸಿ ಕೂಡ ಇರುತ್ತೆ, ಏನೋ ಒಂದು ಟಿಫಿನ್ ಮಾಡ್ತೀಯ, ಅದನ್ನೇನೋ ತಿನ್ನೋಕ್ ಮನ್ಸಾಗಲ್ಲ. ಹೊರಗೋಗಿ ಆಡ್ಕೊಳ್ಳೋಣ ಅಂದ್ರೆ ಬಿಸಿ, ಮನೆಯಲ್ಲಿರೋ ಟಿವಿ ನೋಡೋಣ ಅಂದ್ರೆ ಬಿಸಿ, ಏನಾದ್ರೂ ಮುಟ್ಕೊಂಡ್ರೆ ಬಿಸಿ, ಏನಾದ್ರೂ ಹಿಡ್ಕೊಂಡ್ರು ಬಿಸಿ ಬಿಸಿ ಬಿಸಿ. ಇನ್ನು ಮನೆಯಲ್ಲಿರೋದು ನಮ್ಮಿಂದ ಆಗಲ್ಲ, ನಾವು ಅಮ್ಮನ ಹತ್ರನೇ ಹೋಗ್ತೀವಿ ಎಂದು ಹೇಳಿ ಮಕ್ಕಳು ಹರೀಶ್ ಭವ್ಯರು ಗುಡಿಯ ಹತ್ತಿರ ಹೂವು ಮಾರಿಕೊಳ್ಳುತ್ತಿರುವ ಬಡಾ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಓಡುತ್ತಾರೆ. ಅವರನ್ನು ನೋಡಿ ಅನಾಮಿಕ ಗಾಬರಿಯಾಗ್ತಾ ಇರುವಾಗ ಅತ್ತೆ ಶಾರದ ಕೂಡ ಓಡಿಕೊಂಡು ಅಲ್ಲಿಗೆ ಬರ್ತಾಳೆ. ಅಯ್ಯೋ ಅತ್ತೆ ಏನಾಯ್ತು? ಫಸ್ಟ್ ಏನೋ ಮಕ್ಕಳು ಹರೀಶ್ ಭವ್ಯ ಬಂದ್ರು, ಆಮೇಲೆ ನೀವು ಅವ್ರ ಹಿಂದೆನೆ ಓಡ್ಕೊಂಡು ಬಂದ್ರಿ. ಏನಾದ್ರೂ ಮಲಗಿರೋ ನಾಯಿ ಮೇಲೆ ಕಲ್ಲು ಹಾಕಿದ್ರ ಏನು, ಇಲ್ಲ ಅಂದ್ರೆ ಮೇಯ್ತಾ ಇರುವ ಕೋಣದ ಬಾಲ ಹಿಡ್ಕೊಂಡು ಎಳೆದ್ರ ಏನು? ನಿಜಕ್ಕೂ ಏನಾಯ್ತತ್ತೆ? ನನ್ನಲ್ವೇ ಸೊಸೆ, ನನಗಿಂತ ಮೊದಲು ನಿನ್ನ ಹತ್ರ ಓಡ್ಕೊಂಡು ಬಂದ ಮೊಮ್ಮಗ ಮೊಮ್ಮಗಳನ್ನ ಕೇಳು, ಅವರೇ ಹೇಳ್ತಾರೆ ನಿಜವಾದ ವಿಷಯ ಏನು ಅಂತ. ಏನಾಯ್ತು ಮಕ್ಕಳೇ, ಯಾಕೆ ಮನೆಯಿಂದ ಹೀಗೆ ಓಡ್ಕೊಂಡು ಬಂದ್ರಿ? ಮನೆಯೆಲ್ಲ ಬಿಸಿ, ಏನ್ ಹಿಡ್ಕೊಂಡ್ರು ಸುಡ್ತಾ ಇದೆ ಅಮ್ಮ, ಮನೆಯಲ್ಲಿರೋದು ನಮ್ಮಿಂದ ಆಗಲ್ಲಮ್ಮ, ಅದಕ್ಕೆ ಸಾಯಂಕಾಲದವರೆಗೂ ಗುಡಿನಲ್ಲೇ ಇರ್ತೀವಿ, ನಿನ್ ಜೊತೆಗೇನೆ ಮನೆಗೆ ಬರ್ತೀವಿ. ಗುಡಿ ಹತ್ರ ಇನ್ನು ಬಿಸಿ ಹೆಚ್ಚಾಗಿದೆಪ್ಪ, ನನ್ ಮಾತು ಕೇಳಿ ಮನೆಗೆ ಹೋಗಿ, ಯಾವುದೋ ಒಂದು ವಿಧದಿಂದ ನಮ್ಮ ಮನೆ ಹತ್ರನೇ ಇರಿ. ಮಕ್ಕಳು ಮನೆ ಹತ್ರ ಇರ್ಬೇಕು ಅಂದ್ರೆ ಕೂಲರ್ ಬೇಕಂತೆ ಸೊಸೆ, ಕೂಲರು. ಹೌದು ಮಮ್ಮಿ, ನಮ್ಮ ಕೂಲರ್ ಬೇಕು, ಕೂಲರ್ ಕೊಡಿಸ್ತೀವಿ ಅಂದ್ರೆ ನಾವು ಮನೇಲಿ ಇರ್ತೀವಿ, ಇಲ್ಲ ಅಂದ್ರೆ ನಿನ್ ಜೊತೆ ಇಲ್ಲೇ ಗುಡಿನಲ್ಲೇ ಇರ್ತೀವಿ. ಕೂಲರ್ ಕೊಂಡ್ಕೊಳ್ಳೋ ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ವಲ್ಲ ಮಗನೇ, ನನ್ ಮಾತು ಕೇಳಿ ಮನೆಗೆ ಹೋಗಿ. ಅದಲ್ಲಮ್ಮ, ಕೂಲರ್ ಶಾಪ್ ಹತ್ರ ಹೋಗಿ ನೋಡ್ದಲೆ ನಮ್ಮ ಹತ್ರ ಕೂಲರ್ ಕೊಂಡ್ಕೊಳ್ಳೋಷ್ಟು ದುಡ್ಡಿಲ್ಲ ಅಂತ ಹೇಗೆ ಹೇಳ್ತೀಯ? ಹಾಗೆ ಹೇಳ್ತಿದ್ಯಾ ಅಂದ್ರೆ ನೀನು ನಮಗೆ ಕೂಲರ್ ಕೊಡಿಸ್ಬಾರ್ದು ಅಂತ ಗಟ್ಟಿಯಾಗಿ ಅಂದ್ಕೊಂಡಿದ್ಯಲ್ವಾ? ಮಕ್ಕಳೇ, ನನ್ ಸೊಸೆ ಹಾಗೆ ಯಾಕೆ ಅಂದ್ಕೋತಾಳೆ ಹೇಳಿ? ನನ್ ಸೊಸೆ ಹೇಳ್ತಾ ಇದ್ದಾಳೆ ಅಂದ್ರೆ ಅದು ನಿಜವೇ ಅಲ್ವಾ? ನಮ್ಗೆ ತಿಳಿಯದ ಹಾಗೆ ನಿಮ್ಗಾಗಿ ಕೂಲರ್ ಕೊಂಡ್ಕೋಬೇಕು ಅಂತ ಇರುತ್ತೆ, ಅಲ್ಲಿ ಹೆಚ್ಚು ರೇಟ್ ಇರುತ್ತೆ. ಹೌದು ಮಕ್ಕಳೇ, ಅಜ್ಜಿ ಹೇಳಿದ್ದು ನಿಜನೇ, ಮನೆಯಲ್ಲಿ ಬಿಸಿ ಹೆಚ್ಚಾಗಿದೆ ಅಂತ ನನಗ್ ಕೂಡ ಗೊತ್ತಲ್ವಾ, ಅದಕ್ಕೆ ನಿಮ್ಗೆ ಯಾರಿಗೂ ತಿಳಿಯದ ಹಾಗೆ ನಿಮ್ಗೆ ಯಾರಿಗೂ ಹೇಳದೆ ಕೂಲರ್ ಕೊಂಡ್ಕೊಳ್ಳೋಣ ಅಂತ ಹೋಗಿದ್ದೆ. ರೇಟ್ ನೋಡಿದ್ರೇನೆ ತುಂಬಾ ತುಂಬಾ ಹೆಚ್ಚಾಗಿದೆ, ಅಷ್ಟು ದುಡ್ಡು ಕೊಟ್ಟು ಈಗೀಗ ನಾವು ಅವನ್ನ ಕೊಂಡ್ಕೊಳ್ಳಲಾರವು. ಇನ್ನು ಮನೆಗ್ ಬನ್ನಿ ಮಕ್ಕಳೇ, ಬಿಸಿಲು ವಿಪರೀತವಾಗಿದೆ, ನಾವು ಮನೆಗೆ ಹೊರಟೋಗೋಣ. ಮಮ್ಮಿ ಮಿಕ್ಕ ಹೂವನ್ನ ಮಾರ್ಕೊಂಡು ಸಾಯಂಕಾಲ ಮನೆಗ್ ಬರ್ತಾಳಲ್ಲ, ಮೊದಲು ನಾವು ಮನೆಗೆ ಹೋಗೋಣ ಬನ್ನಿ ಎಂದು ಅತ್ತೆ ಸೊಸೆಯರು ಕೂಲರ್ ಬಗ್ಗೆ ಹೇಳುವುದು ಕೂಡ ಎಂತಹ ಪರಿಸ್ಥಿತಿಯಲ್ಲೂ ಅವರಿಬ್ರು ನಂಬೋದಿಲ್ಲ. ಸರಿ ಮಮ್ಮಿ, ನಮಗಾಗಿ ಮತ್ತೆ ಒಂದು ಸಲ ಕೂಲರ್ ಶಾಪ್ಗೆ ಹೋಗೋಣ, ಅಲ್ಲಿ ನೀನ್ ಹೇಳಿದ ಹಾಗೆ ಹೆಚ್ಚು ರೇಟ್ ಇರುವ ಹಾಗೆ ನಮಗನ್ಸಿದ್ರೆ ಇನ್ಮೇಲಿಂದ ನಾನಾಗ್ಲಿ ತಂಗಿ ಆಗ್ಲಿ ಕೂಲರ್ ಬಗ್ಗೆ ಯಾವತ್ತೂ ಕೇಳಲ್ಲ, ಮನೇಲಿ ಎಷ್ಟು ಬಿಸಿ ಇದ್ರೂ ಮನೆಯಲ್ಲೇ ಇರ್ತೀವಿ. ಏನಂತೀಯ ತಂಗಿ? ಸರಿ ಅಂತೀನಿ ಅಣ್ಣಯ್ಯ. ಸೊಸೆ, ಕೂಲರ್ ಬಗ್ಗೆ ನಾವು ಎಷ್ಟು ಹೇಳಿದ್ರು ಇವರು ಕೇಳೋದಿಲ್ಲ, ಮೇಲಾಗಿ ನಂಬೋದಿಲ್ಲ ಕೂಡ. ಇನ್ನು ಆಗೋದಿಲ್ಲ, ನಾನು ಹೂ ಅಂಗಡಿ ನೋಡ್ಕೋತಾ ಇರ್ತೀನಿ, ನೀನು ಇವರನ್ನ ಕರ್ಕೊಂಡು ಕೂಲರ್ ಶಾಪ್ಗೆ ಹೋಗು, ನೀನು ಅಲ್ಲಿ ಎಲ್ಲ ತರದ ಕೂಲರ್ನ ರೇಟ್ ಕೇಳು. ಅದೆಲ್ಲ ಅತ್ತೆ ಚಿಂತಿಸ್ಬೇಡ ಸೊಸೆ, ಮಕ್ಕಳನ್ನ ಕರ್ಕೊಂಡು ಹೋಗು, ಹೇಗೂ ಅಲ್ಲಿ ಹೆಚ್ಚಿನ ರೇಟಲ್ಲೇ ಕೂಲರ್ಸ್ ಇರುತ್ತೆ, ಅವುಗಳನ್ನ ನೋಡಿ ಮಕ್ಕಳು ಬಾಯಿ ಮುಚ್ಕೊಂಡು ತಿರುಗಿ ನಿನ್ನನ್ನು ಕರ್ಕೊಂಡು ಬರ್ತಾನೆ ಬಿಡು ಎಂದು ಅತ್ತೆ ಶಾರದ ಹೇಳುತ್ತಲೇ ಇನ್ನು ತಪ್ಪಲ್ಲ ಅಂತ ಅನಾಮಿಕಳಿಗೆ ಕೂಡ ಅರ್ಥವಾಗುತ್ತೆ. ಸರಿ ಅತ್ತೆ, ಮಕ್ಕಳನ್ನ ಕರ್ಕೊಂಡು ನಾನು ಕೂಲರ್ ಶಾಪ್ವರೆಗೂ ಹೋಗಿ ಬರ್ತೀನಿ, ನೀವು ಮಾತ್ರ ಜಾಗೃತಿಯಾಗಿ ಹೂ ಮಾರ್ತಾರಿ. ಸರಿ ಸೊಸೆ,
ನೀನು ಜಾಗೃತಿಯಾಗಿ ಅವ್ರನ್ನ ಕರ್ಕೊಂಡು ಕೂಲರ್ ಶಾಪ್ಗೆ ಹೋಗ್ಬಾ ಎಂದು ಶಾರದೆ ಹೇಳುತ್ತಲೇ ಅನಾಮಿಕಾ ಹರೀಶ್ ಭವ್ಯರನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಒಂದು ಕೂಲರ್ ಶಾಪ್ ಹತ್ರ ಹೋಗುತ್ತಾಳೆ. ಆ ಶಾಪ್ ಅಲ್ಲಿ ತರತರವಾದ ಕೂಲರ್ ಇರುತ್ತೆ, ಕೊಂಡುಕೊಳ್ಳುವರು ಕೂಡ ಹೆಚ್ಚಾಗಿ ಇರ್ತಾರೆ. ಹರೀಶ್ ಭವ್ಯರಂತೂ ಆ ಶಾಪ್ ಅಲ್ಲಿರುವ ಕೂಲರ್ಸ್ ಕಡೆಗೆ ಆಸಕ್ತಿಯಿಂದ ನೋಡ್ತಾ ಇರ್ತಾರೆ. ಹಾಗೆ ನೋಡುವುದರಲ್ಲಿ ಒಂದು ಗಂಟೆ ಸಮಯ ಕಳೆದು ಹೋಗುತ್ತದೆ. ಆದರೂ ಮಕ್ಕಳು ಕೂಲರ್ ಅನ್ನ ನೋಡ್ತಾನೆ ಇರ್ತಾರೆ. ಅದರಲ್ಲಿ ಒಂದು ದೊಡ್ಡ ಕೂಲರ್ ಅವರಿಬ್ಬರಿಗೂ ತುಂಬಾ ಹಿಡಿಸುತ್ತೆ. ಮಮ್ಮಿ ಮಮ್ಮಿ ಈ ಕೂಲರ್ ನೋಡು, ನನಗೂ ತಂಗಿಗೂ ತುಂಬಾ ಹಿಡಿಸಿದೆ ಮಮ್ಮಿ, ಈ ಕೂಲರ್ ತಗೊಳ್ಳೋಣವಾ? ಹೌದು ಮಮ್ಮಿ, ಈ ಕೂಲರ್ ತಗೋ, ಬಹಳ ದೊಡ್ಡದಾಗಿದೆ, ಮನೆಯಲ್ಲಿ ಎಲ್ಲರಿಗೂ ತಣ್ಣನೆ ಗಾಳಿ ಬರುತ್ತೆ. ಇರಿ ಮಕ್ಕಳೇ, ಮೊದಲು ಇದರ ರೇಟ್ ಎಷ್ಟು ತಿಳ್ಕೋಬೇಕಲ್ವಾ ಎಂದು ಹೇಳುತ್ತಿರುವಾಗ ಆ ಶಾಪ್ನ ಮಾಲೀಕ ಅಲ್ಲಿಗೆ ಬರುತ್ತಾನೆ. ಹೇಳಿ ಮೇಡಮ್, ಈ ಕೂಲರ್ ತಗೋತೀರಾ? ತಗೊಂತೀವಿ ತಗೊಂತೀವಿ, ಕೊಟ್ಬಿಡಿ ಕೊಟ್ಬಿಡಿ ಮಕ್ಕಳೇ, ತಂಟೆ ಮಾಡಬಾರ್ದು, ನಾನು ಅವ್ರ ಹತ್ರ ಮಾತಾಡ್ತಿದ್ದೀನಲ್ಲ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ತಂಟೆ ಮಾಡದೇ ಇರುತ್ತಾರೆ. ಅಣ್ಣಯ್ಯ, ಈ ಕೂಲರ್ ಎಷ್ಟು? 15,000 ತಂಗಮ್ಮ ಎಂದು ಹೇಳುತ್ತಲೇ ಅನಾಮಿಕಾ ಮತ್ತೊಂದು ಮಾತು ಆಡಲಿಲ್ಲ. ಬೇಕು ಅಂದ್ರೆ 1,000 ಕಡಿಮೆ ಮಾಡಿ 14,000 ಕೊಡ್ತೀನಮ್ಮ, ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಅಣ್ಣಯ್ಯ ಎಂದು ಹೇಳಿ ಮಕ್ಕಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೂವಿನ ಅಂಗಡಿ ಹತ್ರ ಬರುತ್ತಾಳೆ. ಹರೀಶ್ ಭವ್ಯರು ಅಳುತ್ತಾ ತಂಟೆ ಮಾಡುತ್ತಾ ಆ ದೊಡ್ಡ ಕೂಲರೇ ಬೇಕು ಅಂತ ಹಠ ಮಾಡ್ತಾ ಇರ್ತಾರೆ. ಎಷ್ಟು ಬುದ್ಧಿ ಹೇಳಿದರು ಮಕ್ಕಳು ನಿಜಕ್ಕೂ ಕೇಳಿಸ್ಕೊಳ್ಳೋದಿಲ್ಲ. ಅನಾಮಿಕಳಿಗೆ ವಿಪರೀತವಾದ ಕೋಪ ಬರುತ್ತೆ, ಆದ್ರಿಂದ ಆ ಕೋಪದಲ್ಲಿ ಮಕ್ಕಳಿಗೆ ಹೊಡೆಯುತ್ತಾಳೆ. ಅದನ್ನು ನೋಡಿದ ಶಾರದ ಕೋಪದಿಂದ ಹೀಗಂತಾಳೆ, ಏಯ್ ಸೊಸೆ, ಯಾಕೆ ಮಕ್ಕಳನ್ನ ಹಾಗೆ ಹೊಡಿತಾ ಇದೀಯಾ, ಈಗ ಏನಾಯ್ತು ಅಂತ ಎಂದು ಹೇಳಿ ಅನಾಮಿಕಳನ್ನು ಬೈದು ಅಲ್ಲಿಂದ ಮಕ್ಕಳನ್ನು ಕರೆದುಕೊಂಡು ಮನೆಗೆ ಹೊರಟು ಹೋಗುತ್ತಾಳೆ. ಮಕ್ಕಳನ್ನು ಹೊಡೆದ ಕೈಯನ್ನು ನೋಡುತ್ತಾ ದುಃಖ ಪಡುತ್ತಾ ಅನಾಮಿಕಾ ಹೀಗೆ ಅಂದ್ಕೋತಾಳೆ, ನನ್ನನ್ನು ಕ್ಷಮಿಸಿಬಿಡಿ ಮಕ್ಕಳೇ, ಆ ದೇವರು ಕರುಣಿಸಿ ನಿಮ್ಮನ್ನು ದುಡ್ಡು ಇರುವವರ ಮನೆಯಲ್ಲಿ ಹುಟ್ಟಿಸಿದ್ರೆ ಚೆನ್ನಾಗಿರ್ತಾಯ್ತು ಎಂದು ದುಃಖ ಪಡುತ್ತಿರುವಾಗ ಆಗಲೇ ಅಲ್ಲಿಗೆ ಮಾಧವಿ ಬರುತ್ತಾಳೆ. ಏನೇ ಅನಾಮಿಕಾ, ಮಕ್ಕಳನ್ನು ಹಿಡ್ಕೊಂಡು ಯಾಕೆ ಆಗಿ ಹೊಡಿತಾ ಇದೆಯಾ? ನನ್ನ ಬಡತನನ ಹೊಡಿಲಾರೆ ಬೈಲಾರೆ ಅಲ್ವಾ, ಅದಕ್ಕೆ ಮಕ್ಕಳನ್ನು ಹೊಡಿತಾ ಇದ್ದೀನಿ. ಇಷ್ಟು ಬಿಸಿಲನ್ನ ನಾವೇ ತಡ್ಕೊಳಕಾಗಲ್ಲ, ಇನ್ನು ಮಕ್ಕಳು ಹೇಗೆ ತಡ್ಕೋತಾರೆ ಹೇಳು. ಅದಕ್ಕಿಂತ ನಮ್ಮ ಸ್ಥಿಮಿತಕ್ಕೂ ಮೀರಿದ ಸಾಲ ಮಾಡೋದು ಒಳ್ಳೇದು ಅಂತೀಯಾ ಹೇಳು. ಮಕ್ಕಳಿಗಾಗಿ ತಪ್ಪಲ್ವಲ್ಲ ಅನಾಮಿಕಾ. ನನ್ನಿಂದ ಆಗಲ್ಲ ಮಾಧವಿ, ಆದ್ರೂ ಕೂಲರು ಕಡಿಮೆ ರೇಟಿಗೆ ಕೂಡ ಇರುತ್ತಲ್ಲ, ಅವು ಮತ್ತೆ ತುಂಬಾ ಚಿಕ್ಕದಾಗಿದೆ, ಒಬ್ಬರಿಗೆ ಮಾತ್ರ ಗಾಳಿ ಬರುತ್ತೆ, ಮಿಕ್ಕವರೆಲ್ಲರೂ ಎಲ್ಲಿ ಮಲಗಬೇಕು ಹೇಳು. ಈ ಮಧ್ಯ ಎಲ್ಲೋ ಓದಿದ್ದೀನಿ ಕಣಿ, ಯಾರೋ ಸ್ವಲ್ಪ ಕಡಿಮೆ ರೇಟಿನಿಂದ ಕೂಲರ್ ತಯಾರು ಮಾಡಿದ್ದಾರೆ ಅಂತ. ಏನು, ಕೂಲರ್ನ ನಾವೇ ತಯಾರು ಮಾಡಬಹುದಾ? ಹೌದು ಅನಾಮಿಕಾ, ತಿಳಿದ ಕೂಲರ್ ಟೆಕ್ನಿಷಿಯನ್ ಇದ್ರೆ ಕೇಳು ಎಂದು ಹೇಳಿ ಮಾಧವಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ 2 ದಿನಗಳು ಕಳೆಯುತ್ತದೆ. ಅವನು ಹೇಳಿದ ಹಾಗೆ ಮಾಡಿದರೆ ಬಡವರಿಗೆ ಕಡಿಮೆ ರೇಟಲ್ಲಿ ಕೂಲರ್ ಸಿಗುತ್ತೆ, ನಮಗೆ ಸ್ವಲ್ಪ ದುಡ್ಡು ಮಿಕ್ಕತ್ತೆ, ಆದರೆ ಯಾವುದರಿಂದ ತಯಾರು ಮಾಡಬೇಕು ಎಂದು ಅನಾಮಿಕಾ ಆಲೋಚನೆ ಮಾಡುತ್ತಾ ಇರುತ್ತಾಳೆ. ಆ ಗುಡಿಗೆ ಸ್ವಲ್ಪ ದೂರದಲ್ಲಿಯೇ ಬಿದಿರು ಬೊಂಬೆಗಳು ಕಾಣಿಸುತ್ತದೆ ಅನಾಮಿಕಳಿಗೆ. ಅನಾಮಿಕಳಿಗೆ ಬಿದಿರು ಬೊಂಬಿನಿಂದ ಕೂಲರ್ ತಯಾರು ಮಾಡಬೇಕು ಅನ್ನುವ ಆಲೋಚನೆ ಬರುತ್ತದೆ. ತಕ್ಷಣ ಮನೆ ಹತ್ತಿರ ಗಂಡ ರಮೇಶ್ ಮಾವ ಪ್ರಸಾದನ ಸಹಾಯವನ್ನು ತೆಗೆದುಕೊಂಡು ಮಕ್ಕಳಿಗಾಗಿ ದೊಡ್ಡ ಬಿದಿರು ಬೊಂಬೆಗಳ ಕೂಲರ್ ಅನ್ನು ತಯಾರು ಮಾಡುತ್ತಾಳೆ ಅನಾಮಿಕಾ. ಆ ಕೂಲರ್ ಅನ್ನ ಆನ್ ಮಾಡುತ್ತಾಳೆ. ಅದರೊಳಗಿಂದ ಗಾಳಿ ತಣ್ಣಗೆ ಬರುತ್ತಾ ಇರುವಾಗ ರಮೇಶ್ ಭವ್ಯ ಆ ಬಿದಿರು ಬೊಂಬಿನ ಕೂಲರ್ ಅನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾರೆ. ಮಮ್ಮಿ, ಈ ಬಿದಿರು ಬೊಂಬಿನ ಕೂಲರು ತುಂಬಾ ಚೆನ್ನಾಗಿದೆ ಮಮ್ಮಿ, ಮನೆ ತುಂಬಾ ತಣ್ಣಗಿದೆ. ಹೌದು ಮಮ್ಮಿ, ಗಾಳಿ ಅಂತೂ ಎಷ್ಟು ತಣ್ಣಗೆ ಬರ್ತಾ ಇದೆಯೋ ಎಂದು ಹೇಳುತ್ತಾ ಇರುವಾಗ ಸಂತೋಷ ಪಡುತ್ತಾ ಇರುವ ಮಕ್ಕಳನ್ನು ನೋಡಿ ಅನಾಮಿಕಾ ಕೂಡ ಎಷ್ಟೋ ಆನಂದ ಪಡುತ್ತಾಳೆ. ಆಗ ತಮ್ಮಂತಹ ಬಡವರಿಗಾಗಿ ಕಡಿಮೆ ರೇಟಿನಲ್ಲಿ ಮತ್ತಷ್ಟು ಬಿದಿರು ಬೊಂಬಿನ ಕೂಲರ್ಸ್ ಅನ್ನು ತಯಾರು ಮಾಡಬೇಕು ಅನ್ನುವ ನಿರ್ಣಯಕ್ಕೆ ಬರುತ್ತಾಳೆ. ಗಂಡನಿಗೆ ಮಾವಯ್ಯನಿಗೆ ಹೇಳುತ್ತಾಳೆ, ಮಾವಯ್ಯ, ನನ್ನ ನಿರ್ಣಯಕ್ಕೆ ನೀವೇನಂತೀರಾ? ನಿನ್ನ ಆಲೋಚನೆ ತುಂಬಾ ಚೆನ್ನಾಗಿದೆ ಸೊಸೆ, ಹಾಗೆ ಮಾಡು. ಕಡಿಮೆ ರೇಟಿನಲ್ಲಿ ಅವರಿಗೆ ಒಳ್ಳೆಯ ಬಿದಿರು ಬೊಂಬಿನ ಕೂಲರ್ ಸಿಕ್ಕತ್ತೆ, ನಮಗೆ 4 ದುಡ್ಡು ಬರುತ್ತೆ, ಇದರಲ್ಲಿ ತಪ್ಪಿಲ್ವಮ್ಮ, ಯಾರಿಗೂ ಮೋಸ ಮಾಡ್ತಾ ಇಲ್ವಲ್ಲ, ನಮ್ಮ ಹತ್ರನೇ ತಗೊಳ್ಳಿ ಅಂತ ನಾವೇನು ಹೇಳ್ತಾ ಇಲ್ವಲ್ಲ, ಹೊರಗೆ ಇಟ್ಕೊಂಡು ಮಾರಾಟ ಮಾಡೋಣ, ಹಿಡಿಸಿದವರು ಬಂದು ತಗೋತಾರೆ, ಹಿಡಿಸಿದವರು ಹೊರಟೋಗ್ತಾರೆ. ಹೌದು ಅನಾಮಿಕಾ, ನೀನು ಮಾತ್ರ ಬಿದಿರು ಬೊಂಬಿನಿಂದ ಕೂಲರ್ ತಯಾರು ಮಾಡು, ನಾನು ಮತ್ತಷ್ಟು ಬಿದಿರು ಬೊಂಬನ್ನ ಕಡಿದು ತಗೊಂಬರ್ತೀನಿ
ಎಂದು ಹೇಳಿ ರಮೇಶ್ ಕೊಡಲಿ ಹಿಡಿದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಆ ದಿನ ರಾತ್ರಿ ಶಾರದಾ ಮನೆಗೆ ಬರುತ್ತಾಳೆ. ಮನೆಯಲ್ಲಿ ಬಿದಿರು ಬೊಂಬಿನ ಕೂಲರ್ ನೋಡಿದ್ದಕ್ಕೆ ಎಷ್ಟೋ ಸಂತೋಷಿಸುತ್ತಾಳೆ. ಅನಾಮಿಕಾ ಆ ಬಿದಿರು ಬೊಂಬಿನ ಕೂಲರ್ ಅನ್ನು ಹೇಗೆ ತಯಾರು ಮಾಡುತ್ತಾಳೋ, ಇನ್ನು ಮೇಲಿನಿಂದ ಬಿದಿರು ಬೊಂಬಿನ ಕೂಲರ್ ಅನ್ನು ಮಾರಾಟ ಮಾಡುವ ವ್ಯಾಪಾರದ ಆಲೋಚನೆಯ ಬಗ್ಗೆ ಪೂರ್ತಿಯಾಗಿ ವಿವರವಾಗಿ ಹೇಳುತ್ತಾಳೆ ಶಾರದಳಿಗೆ. ಹಾಗೆ ಅನಾಮಿಕಾ ಬಿದಿರು ಬೊಂಬಿನ ಕೂಲರ್ ಅನ್ನು ತಯಾರು ಮಾಡಿ ಮಾರಾಟ ಮಾಡುತ್ತಾ ಇರ್ತಾಳೆ. ಶಾರದಳ ಜೊತೆ ಆ ಕುಟುಂಬ ಕೂಡ ಎಷ್ಟೋ ಆನಂದಿಸುತ್ತಾ ಇರುತ್ತದೆ. ಒಳ್ಳೆಯ ಲಾಭದಿಂದ ಆ ಕುಟುಂಬ ಬಿದಿರು ಬೊಂಬಿನ ಕೂಲರ್ ಅನ್ನು ತಯಾರು ಮಾಡಿ ಮಾರುತ್ತಾ ಬಹಳ ಹೆಸರು ಪ್ರಖ್ಯಾತಿ ಹೊಂದುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಪ್ರಸಾದ್ ನಡೆಸುತ್ತಿರುವ ಆಟೋ ಒಂದು ಅನಾಥಾಶ್ರಮದ ಮುಂದೆ ನಿಲ್ಲುತ್ತದೆ. ಸೊಸೆ ಅನಾಮಿಕಾ ಆ ಆಟೋದಿಂದಿಳಿಯುತ್ತಾಳೆ. ಎಷ್ಟಾಯ್ತು ಮಾವಯ್ಯ? 100 ರೂಪಾಯಿ ಸೊಸೆಯೇ ಎಂದು ಹೇಳುತ್ತಲೇ ಅನಾಮಿಕಾ ದುಡ್ಡು ಕೊಡುತ್ತಾಳೆ. ಮನೆಯಲ್ಲಿ ಅಷ್ಟು ಜನ ಇದ್ರೂ ಕೂಡ ನೀನು ಹೀಗೆ ಈ ಅನಾಥಾಶ್ರಮಕ್ಕೆ ಬರ್ಬೇಕಾ ಸೊಸೆ? ತಪ್ಪಾಗಿ ಅಂದ್ಕೋಬೇಡಿ ಮಾವಯ್ಯ. ಅಷ್ಟು ಜನ ಇದ್ರೂ ಎಲ್ಲರೂ ನನ್ನನ್ನು ಪ್ರೇಮದಿಂದ ನೋಡ್ತಾ ಇದ್ರು ಕೂಡ ಅದು ನನಗೆ ಅತ್ತೆಯವರ ಮನೆ. ಇದು ಮೇಲಕ್ಕೆ ಅನಾಥಾಶ್ರಮ ಅಂತ ಹೆಸರಿದ್ರು ಕೂಡ ಇದು ನನಗೆ ತವರು ಮನೆ. ಹೌದು ಸೊಸೆ, ಇಷ್ಟಕ್ಕೂ ಮೊದಲು ಎಷ್ಟೋ ಸಲ ಹೇಳಿದ್ದಿ. ನಾನು ಆ ವಿಷಯವನ್ನೇ ಮರೆತು ಹೋಗ್ತಾ ಇದ್ದೀನಿ. ಹೋಗಮ್ಮ, ನಿನ್ನ ತವರ ಮನೆಗೆ ಹೋಗು. ನಿನ್ನವರನ್ನು ಕಲಿತು ಸಂತೋಷದಿಂದ ಕಳೆದು ಅತ್ತೆಯವರ ಮನೆಗೆ ನಿನಗೆ ಯಾವಾಗ ಬರಬೇಕು ಅನ್ಸಿದ್ರೆ ಆಗಲೇ ಬಾ ತಾಯಿ. ಹಾಗೆ ಮಾವಯ್ಯ, ನೀವು ಜಾಗ್ರತೆಯಾಗಿ ಹೋಗಿ ಎಂದು ಹೇಳಿ ಆಶ್ರಮದ ಒಳಗಡೆ ಹೋಗುತ್ತಾಳೆ ಅನಾಮಿಕಾ. ಪ್ರಸಾದ್ ಆಟೋದಲ್ಲಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕಾ ಆಶ್ರಮದಲ್ಲಿರುವ ಒಂದು ಕಡೆ ಇರುವ ಮಾವಿನ ಮರದ ಹತ್ರಕ್ಕೆ ಬರ್ತಾಳೆ. ಆ ಮರಕ್ಕೆ ಒಂದೇ ಒಂದು ಮಾವಿನ ಹಣ್ಣು ಇರುತ್ತದೆ. ಪ್ರೇಮದಿಂದ ಆ ಹಣ್ಣಿನ ಕಡೆ ನೋಡುತ್ತಾ, ಹೇಗಿದೆಯಾ ತಾಯಿ ಎಂದು ಅನಾಮಿಕ ಕೇಳುತ್ತಲೇ ಆ ಮಾವಿನ ಹಣ್ಣು ಮಾತನಾಡುತ್ತೆ. ಬಂದ್ಯ ತಾಯಿ, ನಿನಗಾಗಿನೇ ನೋಡ್ತಾ ಇದ್ದೀನಿ. ಮಕ್ಕಳು ಚೆನ್ನಾಗಿದ್ದಾರಾ? ಕರ್ಕೊಂಡು ಬರ್ಲಿಲ್ವಾ? ನನ್ನನ್ನು ನೋಡ್ಬೇಕು ಅಂತ ಅನ್ಸಿದ ತಕ್ಷಣ ನನ್ನ ಕನಸಿಗೆ ಬರ್ತೀಯಾ? ಇನ್ನು ಬರದೆ ಹೇಗಿರ್ತೀನಿ ಹೇಳು ಎಂದು ಮಾವಿನ ಹಣ್ಣಿನ ಜೊತೆ ಅನಾಮಿಕ ಮಾತನಾಡುತ್ತಾ ಇರುವಾಗ ಆಶ್ರಮವನ್ನು ನಡೆಸುತ್ತಿರುವ ಕೌಸಲ್ಯ ಅಲ್ಲಿಗೆ ಬರುತ್ತಾಳೆ. ಚೆನ್ನಾಗಿದೆಯಾ ಅನಾಮಿಕಾ? ನಾನಿರುವಾಗ ನನ್ನ ಮಗುಗೇನಾಗುತ್ತೆ? ಯಾವ ಕ್ಷಣದಲ್ಲಿ ನನ್ನ ಮಗಳಿಗೆ ಏನು ನಡೆದ್ರು ನನಗೆ ಇಲ್ಲಿ ತಿಳಿದು ಹೋಗುತ್ತೆ. ನನ್ನ ಮಗಳ ಕಣ್ಣಿನೊಳಗೆ ನೋಡಿದ್ರೆ ಸಾಕು, ಆ ಕಣ್ಣು ನನಗೆ ಎಷ್ಟೋ ವಿಷಯ ಹೇಳುತ್ತೆ. ನೀನು ಮಾತಾಡೋದಕ್ಕೆ ಮತ್ತೆ ಶುರು ಮಾಡಿದ್ಯಾ? ಇನ್ನು ನಿನ್ ಜೊತೆ ಮಾತಾಡೋದಕ್ಕೆ ನನ್ನಿಂದಾಗಲ್ಲ. ಯಾವಾಗೋ ಒಂದು ಸಲ ರೋಡ್ ಪಕ್ಕದಲ್ಲಿ ಬೆಳೆದ ಈ ಮಾವಿನ ಮರವನ್ನು ಟ್ರ್ಯಾಕ್ಟರ್ ಹೋಗದ ಹಾಗೆ ಕಾಪಾಡಿಕೊಂಡು ಅಲ್ಲಿಂದ ತಗೊಂಡು ಬಂದು ಇಲ್ಲಿ ಇಟ್ಟು ಇಷ್ಟು ದೊಡ್ಡದಾಗಿ ಮಾಡಿದ್ಯಾ ಅಂತ ಆಶ್ರಮದಲ್ಲಿ ಹೊಸದಾಗಿ ಕಾಣಿಸಿದವರಿಗೆಲ್ಲ ಹೇಳ್ತಾ ಇರ್ತಾಳೆ ಅನಾಮಿಕಾ. ಅಷ್ಟೇ ಅಲ್ಲ ತಾಯಿ, ಮಾವಿನ ಹಣ್ಣು ತಿನ್ಬೇಕು ಅಂತ ಅಂದ್ಕೊಂಡ ಪ್ರತಿ ಸಲ ಸಿಹಿಯಾದ ಘಮ್ಮನ್ನುವ ಮಾವಿನ ಹಣ್ಣು ಕೂಡ ಕೊಡ್ತಾ ಇದ್ದೀನಿ. ನೀವು ಆ ವಿಷಯ ಮಾತ್ರ ಹೇಳ್ತಾ ಇಲ್ಲ. ನೀವು ಮಾತಾಡ್ತಾರೆ, ನಾನು ಈಗಲೇ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಕೌಸಲ್ಯ ಹೊರಟು ಹೋಗುತ್ತಾಳೆ. ಅನಾಮಿಕಾ ಮಾವಿನ ಹಣ್ಣು ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಸ್ವಲ್ಪ ಸಮಯದ ನಂತರ ಅನಾಮಿಕಳ ಸೆಲ್ ಫೋನ್ ಮೊಳಗುತ್ತದೆ. ಹೇಳಿ ಅತ್ತೆ. ಹೌದಾ, ಯಾವಾಗ ಬಂದ್ಲು? ಇಲ್ಲಿ ನೋಡಿ, ಈಗಲೇ ಬರ್ತಾ ಇದ್ದೀನಿ ಎಂದು ಹೇಳಿ ಅನಾಮಿಕಾ ಫೋನ್ ಇಟ್ಬಿಟ್ಟು, ತಾಯಿ ನಾನು ಅರ್ಜೆಂಟಾಗಿ ಅತ್ತೆಯವ್ರ ಮನೆಗೆ ಹೋಗ್ಬೇಕು, ಮತ್ತೆ ಬಂದು ನಿನ್ ಜೊತೆ ಮಾತಾಡ್ತೀನಿ. ಸರಿ ತಾಯಿ, ಜಾಗ್ರತೆಯಾಗಿ ಹೋಗು ಎಂದು ಹೇಳುತ್ತಲೇ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆ ಊರಿನ ಆಟೋ ಸ್ಟ್ಯಾಂಡ್ ಅಲ್ಲಿ ಆಟೋ ಇಟ್ಟುಕೊಂಡು ನಿಂತಿರುವ ಪ್ರಸಾದನ ಸೆಲ್ ಫೋನ್ ಮೊಳಗುತ್ತದೆ. ನೋಡುತ್ತಾನೆ, ಶಾರದಾ ಕಾಲಿಂಗ್ ಅಂತ ಬರುತ್ತೆ. ಮನೆಯಿಂದ ಬಂದು ಗಂಟೆ ದಾಟಿತೋ ಇಲ್ವೋ, ಆಗ್ಲೇ ಹೆಂಡತಿ ಫೋನ್ ಮಾಡ್ತಾ ಇದ್ದಾಳೆ ಎಂದು ಅಂದುಕೊಳ್ಳುತ್ತಲೇ ಕಾಲ್ ಅನ್ನ ರಿಸೀವ್ ಮಾಡ್ಕೋತಾನೆ. ಹೇಳು ಶಾರದಾ, ಎಲ್ಲಿದ್ದೀರಾ? ಈ ದಿನ ಇನ್ನು ಬೋಣಿ ಆಗ್ಲಿಲ್ಲ, ಸದ್ಯಕ್ಕೆ ಆಟೋ ಸ್ಟ್ಯಾಂಡ್ ಅಲ್ಲೇ ನಿಂತಿದ್ದೀನಿ. ಏನಾಯ್ತು? ಒಂದ್ಸಲ ಮನೆಗೆ ಬಂದು ಹೋಗಿ. ಅಬ್ಬಾ, ಕಿರಿಕಿರಿ ಮಾಡದೆ ವಿಷಯ ಏನು ಹೇಳು. ಈಗಲೇ ಲೈನಲ್ಲಿ ನನ್ನ ಆಟೋನೇ ಇದೆ, ಇಬ್ರು ಮೂರು ಹತ್ತಿದ್ರೆ 4 ದುಡ್ಡಾದ್ರೂ ಬರುತ್ತೆ. ಅಳಿಯ ಮಗಳನ್ನ ಕರ್ಕೊಂಡ್ಬಂದು ಮನೆ ಹತ್ರ ಬಿಟ್ಬಿಟ್ಟು ಹೊರಟೋದ ಎಂದು ಹೇಳುತ್ತಲೇ ಪ್ರಸಾದನಿಗೆ ಏನು ಮಾತನಾಡಬೇಕೋ ಅರ್ಥವಾಗಲಿಲ್ಲ. ದುಃಖವೆನಿಸುತ್ತದೆ, ಕಣ್ಣೀರು ಹಾಕೋತಾನೆ. ಮಗಳು ಏನ್ ಮಾಡ್ತಾ ಇದ್ದಾಳೆ? ಅಳ್ತಾ ಬೆಡ್ರೂಮಲ್ಲಿದ್ದಾಳೆ. ಸರಿ ಬಿಡು, ಹುಡುಗಿಗೆ ಇಷ್ಟವಾದ ಚಿಕನ್ ತಗೊಂಬಂದು ಮಾಡಿಕೊಡು. ಇಷ್ಟಕ್ಕೂ ನೀವ್ಯಾವಾಗ ಬರ್ತೀರಾ? ನಾನು ಸಾಯಂಕಾಲ ಮನೆಗೆ ಬಂದ ಮೇಲೆ ಮಾತಾಡೋಣ.
ಸರಿ ಕಣ್ರಿ, ನೀವು ಜಾಗೃತಿಯಾಗಿ ಡ್ರೈವಿಂಗ್ ಮಾಡಿ, ಮಗಳ ಬಗ್ಗೆ ಆಲೋಚಿಸ್ತಾ ಇರದೆ ಡ್ರೈವಿಂಗ್ ಮೇಲೆ ದೃಷ್ಟಿ ಇಟ್ಕೊಳ್ಳಿ. ನಿಮ್ಮನ್ನ ನಂಬಿಕೊಂಡು ನಾವೆಲ್ಲ ಬದುಕ್ತಾ ಇದ್ದೀವಿ. ಸರಿ ಶಾರದಾ ಎಂದು ಹೇಳಿ ಪ್ರಸಾದ್ ಫೋನ್ ಅನ್ನು ಇಡುತ್ತಾನೆ. ಶಾರದಾ ಅಳುತ್ತಿರುವ ತನ್ನ ಮಗಳು ಸ್ವರೂಪಳ ಹತ್ತಿರ ಬರ್ತಾಳೆ. ಏನಮ್ಮ ಅಳಿಯ, ನೀನು ಏನಾದ್ರೂ ಜಗಳ ಆಡ್ಕೊಂಡ್ರಾ ಎಂದು ಕೇಳುತ್ತಾ ಇರುವಾಗ ಇನ್ನು ಆಗಲೇ ಸೊಸೆ ಅನಾಮಿಕಾ ಮನೆಗೆ ಬರುತ್ತಾಳೆ. ಜ್ಯೂಸ್ ತೆಗೆದುಕೊಂಡು ಅವರ ಹತ್ರಕ್ಕೆ ಬರ್ತಾಳೆ. ರೂಪಾ, ಮೊದಲು ಈ ಜ್ಯೂಸ್ ಕುಡಿ ಎಂದು ಹೇಳುತ್ತಲೇ ರೂಪಾ ಕೋಪದಿಂದ ಕುಡಿತೀನಿ ಬಿಡು, ಅಲ್ಲಿ ಇಟ್ಬಿಟ್ಟು ಹೋಗು ಎಂದು ಅನ್ನುತ್ತಾಳೆ. ಅನಾಮಿಕಾ ಆ ಕೋಪವನ್ನು ಹಚ್ಚಿಕೊಳ್ಳದೆ ಕುಡಿತೀನಿ ಅಂತ ಹೇಳಿದ್ರೆ ನಾನು ಕೇಳಲ್ಲ ರೂಪಾ, ನೀನು ಇದನ್ನು ಕುಡಿದ ಮೇಲೆ ನಾನು ಇಲ್ಲಿಂದ ಹೊರಡ್ತೀನಿ. ಈಗ ನೀನು ಅಮ್ಮ ಆಗ್ತಾ ಇದೀಯ ಅಂತ ಅಣ್ಣಯ್ಯ ಅಂತ ಇದ್ರೆ ಕೇಳಿಸ್ಕೊಂಡೆ. ನೀನು ಜಾಗೃತಿಯಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಎಂದು ಅನಾಮಿಕಾ ಹಠಮಾರಿತನದಿಂದ ಹಾಗೆ ಆ ಜ್ಯೂಸ್ ಹಿಡಿದುಕೊಂಡು ನಿಂತಿರುತ್ತಾಳೆ. ಅನಾಮಿಕಳ ಮಾತನ್ನು ಕೇಳಿದ ಶಾರದಾ ಬಹಳ ಸಂತೋಷ ಪಡುತ್ತಾಳೆ. ಏನಮ್ಮ, ನಿನ್ನ ಅತ್ತಿಗೆ ಹೇಳ್ತಾ ಇರೋ ಮಾತು ನಿಜನಾ? ನೀನು ತಾಯಿ ಆಗ್ತಾ ಇದೀಯಾ? ಹೌದಮ್ಮ, ಆದ್ರೆ ಆ ಸಂತೋಷ ನನ್ನ ಮುಖದಲ್ಲಿ ಸ್ವಲ್ಪ ಆದ್ರೂ ನಿನ್ಗೆ ಕಾಣಿಸುತ್ತಾ ಅಮ್ಮ ಎಂದು ಕೇಳುತ್ತಲೇ ಶಾರದಳ ಮುಖ ಬಾಡಿ ಹೋಗುತ್ತದೆ. ಇಲ್ಲ ತಾಯಿ, ಅಳಿಯ ಪ್ರೆಗ್ನೆನ್ಸಿ ಬಗ್ಗೆ ಏನಾದ್ರೂ ಅಂತ ಇದ್ದಾನಾ? ಅದಲ್ಲಮ್ಮ, ಕೊಡಬೇಕಾದ ವರದಕ್ಷಿಣೆ ಹಣನ ಕೇಳ್ತಾ ಇದ್ದಾನೆ. ಅದಕ್ಕೆ ಹೀಗೆ ನಿನ್ನ ಕರ್ಕೊಂಡ್ಬಂದು ಕೋಪದಿಂದ ಮನೇಲಿ ಬಿಟ್ಟು ಹೋದ್ರೆ ವರದಕ್ಷಿಣೆ ದುಡ್ಡು ಬರುತ್ತೆ ತಾಯಿ. ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಮಾತಾಡ್ಕೋಬೇಕು ಹೊರತು ಅದೆಲ್ಲ ನಂಗೆ ಗೊತ್ತಿಲ್ಲ ಅಮ್ಮ. ಮಿಕ್ಕ ವರದಕ್ಷಿಣೆ ದುಡ್ಡು ತಗೊಂಡು ಬಂದ್ರೆ ಬಾ, ಇಲ್ಲ ಅಂದ್ರೆ ತವ್ರ ಮನೆಯಲ್ಲೇ ಇರು ಅಂತ ಹೇಳಿ ಇಲ್ಲಿ ನನ್ನನ್ನು ಬಿಟ್ಟುಬಿಟ್ಟು ಅವನು ಕೋಪದಿಂದ ಹೊರಟು ಹೋದ. ಸರಿ ಕಣೆ ಸ್ವರೂಪ, ಅದೆಲ್ಲ ನಾವು ನೋಡ್ಕೋತೀವಿ. ನೀನು ಮಾತ್ರ ಮೊದಲು ಈ ಜ್ಯೂಸ್ ಕುಡಿ, ರೆಸ್ಟ್ ತಗೋ. ನಿನಗಿಷ್ಟವಾದ ಚಿಕನ್ ತಗೊಂಬಂದು ಮಾಡಿಡ್ತೀನಿ ಹೊಟ್ಟೆ ತುಂಬಾ ತಿನ್ನುವಂತೆ. ಇದೆಲ್ಲ ನಿನ್ನಿಂದಲೇ. ಒಳ್ಳೆ ವರದಕ್ಷಿಣೆ ಕೊಡುವ ಸಂಬಂಧ ನಮ್ಮ ಅಣ್ಣನಿಗೆ ಬಂದಿದೆ ಹೊರತು ನನ್ನಣ್ಣ ನಿನ್ನ ಮಾಯಲ್ಲೇ ಬಿದ್ದು ಏನ್ ಹೇಳಿದ್ರು ಕೇಳದೆ ನಿನ್ನ ಮದುವೆ ಮಾಡ್ಕೊಂಡ. ಹೋಗ್ಲಿ ಬಿಡು, ನೀನೇನಾದ್ರು ತಗೊಂಬಂದ್ಯಾ ಅಂದ್ರೆ ಏನೂ ಇಲ್ಲ, ಅನಾಥೆ ಅಂತ ಉಟ್ಟ ಬಟ್ಟೆ ಜೊತೆ ಬಂದೆ. ಹೊಟ್ಟೆ ತುಂಬಾ ತಿನ್ನುತ್ತಾ ಕಣ್ಣು ತುಂಬಾ ನಿದ್ರೆ ಮಾಡ್ತಾ ಇದ್ಯಾ? ನೀನು ನನ್ನ ಬಯ್ಯೋದಕ್ಕಾದ್ರೂ ಶಕ್ತಿ ಬೇಕಲ್ವ ಸ್ವರೂಪ, ಅದಕ್ಕೆ ಮೊದಲು ನಾನ್ ತಂದ ಜ್ಯೂಸ್ ಕುಡ್ದು ರೆಸ್ಟ್ ತಗೋ. ಇಷ್ಟರಲ್ಲಿ ನಾನು ಎಲ್ಲ ಕೆಲಸಗಳನ್ನ ಪೂರ್ತಿ ಮಾಡ್ಕೊಂಡು ಬರ್ತೀನಿ, ನಿನಗೆ ಸ್ವಲ್ಪ ಬಲ ಬರುತ್ತೆ, ಆಗ ಬೈಯೋದಕ್ಕೆ ಶುರು ಮಾಡಬಹುದು ಸರಿನಾ ಎಂದು ಅನಾಮಿಕಾ ಅನ್ನುತ್ತಾ ಇದ್ದರೆ ಸ್ವರೂಪಳಿಗೆ ಮತ್ತಷ್ಟು ಕೋಪ ಬರುತ್ತೆ. ಅಷ್ಟರಲ್ಲಿ ಹರೀಶ್ ಭವ್ಯರು ಅಲ್ಲಿಗೆ ಬಂದು ಮಾತನಾಡ್ತಾ ಇರ್ತಾರೆ. ಅತ್ತಿಗೆ ಹಾಗೆ ಅಂತ ಇದ್ರೆ ನೀನೇನಮ್ಮ ಏನು ಮಾತನಾಡದೆ ಕೂತ್ಕೊಂಡಿದ್ಯಾ? ಈಗ ಅತ್ತಿಗೆ ನಾನು ಬೈಯುವಂತ ದೊಡ್ಡ ತಪ್ಪು ಏನು ಮಾಡಿಲ್ವಲ್ಲ ತಾಯಿ. ಓಹೋ, ಅತ್ತೆ ಸೊಸೆಯರಿಬ್ಬರು ಸೇರಿ ಹೋಗಿದ್ದೀರಾ ಅನ್ನೋ ಮಾತು, ಆದ್ರೂ ನಿಮ್ ಬಗ್ಗೆ ನನಗೇನು ಕೇಳು. ಜ್ಯೂಸ್ ಕುಡಿ ತಾಯಿ, ಸಾಯಂಕಾಲದವರೆಗೂ ನಿಮ್ಮಅಪ್ಪ ನಿನ್ನ ವರದಕ್ಷಿಣೆ ದುಡ್ಡನ್ನ ಹೊಂದಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದಾನೆ. ಅನಾಮಿಕಾ, ರೂಪಂಗೆ ಏನ್ ಬೇಕೋ ಹತ್ರವಿದ್ದು ನೋಡ್ಕೋ. ಹಾಗೆಯತ್ತೆ ಎಂದು ಹೇಳುತ್ತಲೇ ಶಾರದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ. ಪರಮೇಶ್ ಮನೆಯ ಹತ್ತಿರ ಆಟೋವನ್ನು ಇಟ್ಟ ಪ್ರಸಾದ್ ಅಮಿತವಾದ ಪ್ರೇಮದಿಂದ ಆ ಆಟೋದ ಕಡೆ ನೋಡುತ್ತಾ ದುಃಖದಿಂದ, ಇಷ್ಟು ದಿನ ನನಗೆ ತಮ್ಮನ ಹಾಗೆ ನನ್ನ ಕಷ್ಟ ಸುಖದಲ್ಲಿ ಜೊತೆಯಾಗಿದ್ದೆ, ಈ ದಿನ ನನ್ನ ಮಗಳ ಸಂಸಾರಕ್ಕಾಗಿ ನಿನ್ನನ್ನು ನಾನು ಮಾರ್ಕೋತಾ ಇದ್ದೀನಿ ಎಂದು ದುಃಖ ಪಡುತ್ತಾ ಇರುವಾಗ ಪರಮೇಶ್ ದುಡ್ಡು ತಂದು ಪ್ರಸಾದನಿಗೆ ಕೊಡುತ್ತಾನೆ. ಪ್ರಸಾದ್ ಆ ದುಡ್ಡನ್ನು ತೆಗೆದುಕೊಂಡು ಮನೆಗೆ ಬರುತ್ತಾನೆ, ದುಡ್ಡನ್ನು ಶಾರದಳಿಗೆ ಕೊಡುತ್ತಾನೆ. ಶಾರದಾ ದುಡ್ಡನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾಳೆ. ಮಾವಿಯ ಆಟೋ ಇಲ್ಲಿ ಪರಮೇಶನಿಗೆ ಮಾರದೆ ಸೊಸೆ. ಶಾರದಾ, ವರದಕ್ಷಿಣೆ ದುಡ್ಡು ಕೊಟ್ಟು ಮಗಳನ್ನ ಸಂಸಾರಕ್ಕೆ ಕಳಿಸು. ನೀವು ತಾತಯ್ಯ ಆಗ್ತಾ ಇದ್ದೀರೀ, ನಾನು ಅಜ್ಜಿ ಆಗ್ತಾ ಇದ್ದೀನಿ ಎಂದು ಶಾರದ ಹೇಳಿದ್ರು. ಪ್ರಸಾದ್ ಅದೇನನ್ನು ಹಚ್ಚಿಕೊಳ್ಳದೆ ತನ್ನ ರೂಮಿನೊಳಗೆ ಹೊರಟು ಹೋಗುತ್ತಾನೆ. ಇನ್ನು ಅದೇ ದಿನ ರಾತ್ರಿ ಅಳಿಯ ಬರುತ್ತಲೇ ಶಾರದ ದುಡ್ಡನ್ನು ಕೊಟ್ಟು ಮಗಳನ್ನು ಕಳಿಸುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಪ್ರಸಾದ್ ತನ್ನ ಆಟೋದ ಮೇಲೆ ಆಸೆ ಇಟ್ಟುಕೊಂಡಿರ್ತಾನೆ. ಜ್ವರ ಬರುತ್ತೆ, ಆಟೋ ನನ್ನ ಆಟೋ ಅನ್ನುತ್ತಾ ಕನವರಿಸ್ತಾ ಇರ್ತಾನೆ. ಎಲ್ಲರೂ ಇದ್ದು ಪ್ರಸಾದನ ದುಃಖವನ್ನು ನೋಡಲಾರದೆ ಹೋಗ್ತಾರೆ. ಅನಾಮಿಕಾ ಅನಾಥಾಶ್ರಮದಲ್ಲಿ ಇರುವ ಮಾವಿನ ಮರದ ಹತ್ರಕ್ಕೆ ಬರ್ತಾಳೆ. ದುಃಖ ಪಡಬೇಡ ತಾಯಿ, ಆಟೋದ ಮೇಲೆ ಆಸೆ ಇಟ್ಟುಕೊಂಡ ನಿನ್ನ ಮಾವ ಪ್ರಸಾದನನ್ನು ನಾನು ಬದುಕಿಸ್ತೀನಲ್ವಾ ಎಂದು ಹೇಳಿ ಮಾವಿನ ಹಣ್ಣು ಸ್ವಲ್ಪ ಆಟೋದ ಹಾಗೆ ಬದಲಾಗಿ ಬಿಡುತ್ತದೆ. ಅನಾಮಿಕಾ ಆ ಮಾವಿನ ಹಣ್ಣಿನ ಆಟೋದಲ್ಲಿ ಕೂತ್ಕೋತಾಳೆ. ಮಾವಿನ ಆಟೋ ರೋಡ್ ಮೇಲೆ ಹಾಗೆ ಮುಂದಕ್ಕೆ ಸಾಗುತ್ತಿದ್ದರೆ ಎಲ್ಲರೂ ಅದನ್ನು ನೋಡಿ ವಾವ್ ಅಂತ ಚಪ್ಪಾಳೆ ತಟ್ಟುತ್ತಾರೆ. ಯಾವುದು ಹೊಸ ಮಾಡೆಲ್ ಮಾರ್ಕೆಟ್ಗೆ ಬಂದಿದೆ ಅಂತ ಆಶ್ಚರ್ಯ ಹೋಗ್ತಾ ಇರ್ತಾರೆ. ಮಾವಿನ ಆಟೋ ಶಾರದಳ ಮನೆ ಮುಂದೆ ಬಂದು ನಿಲ್ಲುತ್ತದೆ. ಹೋಗು, ಹೋಗಿ ಪ್ರಸಾದ್ನನ್ನು ಎಬ್ಬಿಸಿ ಎಷ್ಟು ಕಷ್ಟವಾದರೂ ಹೊರಗೆ ಕರ್ಕೊಂಬಾ ತಾಯಿ
ಎಂದು ಹೇಳುತ್ತಲೇ ಅನಾಮಿಕ ಸಂತೋಷದಿಂದ ಮನೆಯೊಳಗೆ ಹೋಗುತ್ತಾಳೆ. ಶಾರದಳ ಸಹಾಯದಿಂದ ಪ್ರಸಾದ್ ನನ್ನು ಹೊರಗೆ ಕರೆದುಕೊಂಡು ಬರುತ್ತಾಳೆ. ಪ್ರಸಾದ್ ಆ ಮಾಯಾ ಮಾವಿನ ಆಟೋವನ್ನು ನೋಡುತ್ತಲೇ ಎಷ್ಟೋ ಸಂತೋಷ ಪಡುತ್ತಾನೆ. ಅದೇ ಸಂತೋಷದಿಂದ ಮಾವಿನ ಆಟೋವನ್ನು ಹತ್ತಿ ಕೂತ್ಕೋತಾನೆ. ಮಕ್ಕಳೇ, ಈ ಮಾಯಾ ಮಾವಿನ ಆಟೋವನ್ನ ನೀವು ಕೂಡ ಹತ್ಕೊಳ್ಳಿ. ಹಾಗೆ ತಾತಯ್ಯ, ನಾವು ಕೂಡ ಹತ್ತಿತೀವಿ. ಈ ಆಟೋ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ತಾತಯ್ಯ. ನಾನು ಕೂಡ ತಪ್ಪದೇ ಹತ್ತುತ್ತೀನಿ ತಾತಯ್ಯ ಎಂದು ಮಕ್ಕಳಿಬ್ಬರು ಹೇಳಿ ಆ ಮಾಯಾ ಮಾವಿನ ಆಟೋದಲ್ಲಿ ಸಂತೋಷದಿಂದ ಹತ್ತುತ್ತಾರೆ. ಇನ್ನು ಪ್ರಸಾದ್ ಸಂತೋಷದಿಂದ ಮಾವಿನ ಹಣ್ಣಿನ ಆಟೋವನ್ನು ನಡೆಸುತ್ತಾ ಇರ್ತಾನೆ. ಆಟೋದ ಮೇಲಿರುವ ಅವನ ಆಸೆ ಅನಾಮಿಕಳಿಂದ ತೀರಿ ಹೋಗುತ್ತದೆ. ಅವನ ಆರೋಗ್ಯ ಕೂಡ ಗುಣವಾಗುತ್ತದೆ. ಆ ಮಾಯಾ ಮಾವಿನ ಆಟೋ ಸರಿಯಾಗಿ ಹೊಸದಾಗಿದ್ದರಿಂದ ಕಸ್ಟಮರ್ಸ್ ಕೂಡ ಆ ಆಟೋವನ್ನು ಹತ್ತೋದಕ್ಕೆ ಎಷ್ಟೋ ಇಷ್ಟಪಡುತ್ತಾರೆ. ಪ್ರಸಾದ್ ಆಟೋ ಹಾಗೆ ನಡೆಸುತ್ತಾ ಹಾಗೆ ಬಂದ ದುಡ್ಡಿನಿಂದನೇ ಕುಟುಂಬವನ್ನು ಪೋಷಿಸುತ್ತಾ ಇರುತ್ತಾನೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.